ನೀನಾಸಂ ಅಶ್ವತ್ ಅವರ ಹದಿನೈದು ಲಕ್ಷ ದೋಖಾ ಪ್ರಕರಣಕ್ಕೆ ಇವತ್ತು ಒಂದು ಹೊಸ ರೀತಿಯಾದಂತಹ ಟ್ವಿಸ್ಟ್ ಸಿಕ್ಕಿದೆ ನೀನಾಸಂ ಅಶ್ವಥ್ ಅವರ ವಿರುದ್ಧ ಕಂಪ್ಲೇಂಟ್ ಕೊಟ್ಟಿದ್ದಂತಹ ರಜತ್ ದ್ವಾರಕಾ ಅವರು ಇವತ್ತು ಬೆಂಗಳೂರು ಬೆಂಗಳೂರಲ್ಲಿ ಸುದ್ದಿಗೋಷ್ಠಿಯನ್ನು ಏರ್ಪಡಿಸಿದರು ನೀನಾಸಂ ಅವರು ನನ್ನ ಮೇಲೆ ಕೊಟ್ಟಿರತಕ್ಕಂತಹ ಹೇಳಿಕೆಗಳಲ್ಲಿ ಯಾವುದೇ ರೀತಿಯಾದಂತಹ ಹುರುಳಿಲ್ಲ ಮತ್ತು ಅವರ ವಿರುದ್ಧವಾಗಿ ನನ್ನ ಬಳಿ ಅತ್ಯಂತ ಮಹತ್ವವಾದಂಥ ದಾಖಲೆಗಳು ಕೂಡ ನನ್ನ ಬಳಿ ಇದೆ ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ ಇದ್ದಾರೆ ಬನ್ನಿ ನೇರವಾಗಿ ರಜತ್ ದ್ವಾರಕಾ ಅವರನ್ನೇ ಮಾತಾಡಿಸ್ತಾ ಹೋಗೋಣ ರಜತ್ ಅವರೇ ಈಗ ತಾನೇ ಹೇಳಿದ್ರಿ ಸುದ್ದಿಗೋಷ್ಠಿಯಲ್ಲಿ ನನ್ನ ಮೇಲೆ ವಿನಾಕಾರಣ ಆರೋಪಗಳು ಕೇಳಿಬಂತು ಅವರಿಂದ ಮತ್ತು ನನ್ನ ನನ್ನ ತೇಜವದಯ ಮಾಡುವಂತಹ ಕೆಲಸಗಳು ಕೂಡ ನೀನಾಸಂ ಅಶ್ವಥ್ ಅವರು ಮಾಡಿದ್ರು ಅಂತ ಈಗ ಯಾವ ಒಂದು ಮಹತ್ವದ ದಾಖಲೆಗಳನ್ನು ಈಗ ಮೀಡಿಯಾದವರು ಮುಂದೆ ತಂದಿದ್ದೀರಾ ಸೊ ನಾನು ಹೋದ್ವಾರ ಇದು ಮಾಧ್ಯಮದಲ್ಲಿ ಕೂತಿದಾಗ ಕೂತ್ಕೊಂಡು ಇವ್ರ ವಿಚಾರ ನಾನು ಎಲ್ಲರಿಗೂ ಗೊತ್ತಾದಾಗ ಇವರು ಏಕಾಕಿ ಏನು ಮಾಡಿದ್ರು ಇವರು ಶುಕ್ರವಾರ ಹೋದ್ವಾರ ಶುಕ್ರವಾರ ಕಸ್ತೂರ್ಬಾರೊಳಲ್ಲಿ ನನ್ನ ಇವರು ಮತ್ತು ಇವರ ಇನ್ನೊಬ್ಬ ಪಾರ್ಟ್ನರ್ ಆಗಿರೋಂಥ ವ್ಯಕ್ತಿ ಅಶೋಕ್ ಅವರು ಏಕಾಕಿ ನಾನು ಧಮಕಿ ಧಮಕಿ ಹಾಕಿ ನನಗೆ ಕೇಸ್ ವಾಪಸ್ ತಗೋಲ್ಲ ನನಗೆ ಬಿಡಲ್ಲ ನೋಡಿ ನೀನು ಏನು ಮಾಡ್ತೀನಿ ಅಂತ ನಮ್ಮ ದಂಕಿ ದಮಕಿ ಹಾಕಿರ್ತಾರೆ ನಾನು ಅದು ಮಾರನೇ ಸಹ ಶನಿವಾರ ನಾನು ನನ್ನ ನಾನು ವಾಸ ಮಾಡೋಂಥ ಜಾಗ ಕುಮಾರಸ್ವಾಮಿ ಪೊಲೀಸ್ ಠಾಣೆಯಲ್ಲ ನಾನು ಅವ್ರ ಬಗ್ಗೆ ದೂರು ಕೊಟ್ಟಿರ್ತೀನಿ ಆದರೂ ಕಾಪಿ ನಾನು ಆಲ್ರೆಡಿ ಈಗ ಮಾಧ್ಯಮಲ್ಲೇ ನಾನು ತೋರಿಸಿದ್ದೀನಿ ನಾನಲ್ಲಿ ಮತ್ತು ಇವ್ರೇನು ಮಾಡ್ತಾರೆ ಭಾನುವಾರ ಏಕಾಏಕಿ ಬೆಳಗಿನ ಒಂದು ಎಂಟೂವರಿಂದ ಒಂಬತ್ತು ಗಂಟಲ್ಲೇ ಏಕಾಕಿ ನನ್ನ ಮನೆಗೆ ಒಂದು ಐದರಿಂದ ಆರು ಜನ ಪೊಲೀಸರು ಬರ್ತಾರೆ ಸಿವಿಲ್ ಡ್ರೆಸ್ಸಲ್ಲಿ ಬರ್ತಾರೆ ಒಂದು ಕಾರಲ್ಲಿ ಬಂದಿರ್ತಾರೆ ಬನ್ನಿ ನಿಮ್ಮನ್ನ ಸ್ಟೇಷನಲ್ಲಿ ಕೂಗ್ತಾ ಇದ್ದಾರೆ ಬನ್ನಿ ಅಂತಂದ್ಬಿಟ್ಟು ನಾನು ಅದಕ್ಕಿಂತ ಮುಂಚೆನೇ ಫೋನ್ ಮಾಡಿದರು ನನಗವರು ನಾನು ಊರಲ್ಲಿದ್ದೆ ನಾನು ಓದಿ ಸೋಮವಾರ ನಾನು ಬಂದಮೇಲೆ ನಾನು ಇಲ್ಲಿಂದ ನಾನು ಕಾಪಿ ತಂದು ಕೊಡ್ತೀನಿ ಸರ್ ಹಿಂಗೆ ಕೋರ್ಟಲ್ಲಿ ಕೇಸ್ ಇದೆ ನನ್ನ ಮೇಲೆ ಯಾಕೆ ಅವರು ಕಂಪ್ಲೇಂಟ್ ಕೊಡ್ತಾರೆ ಅವರು ಆಲ್ರೆಡಿ ಅವ್ರ ಕೋರ್ಟಲ್ಲಿ ಅವ್ರದ್ದು ಕೇಸಿದೆ ವಾರಂಟ್ ಇಶ್ಯೂ ಆಗಿದೆ ತಲೆಮರೆಸ್ಕೊಂಡು ಓಡಾಡ್ತಾ ಇದ್ದಾರೆ ಇಲ್ಲ ಬನ್ನಿ ನೀವು ಅಲ್ಲೊಂದು ಹೇಳಿಕೆ ಕೊಡಿ ಅಂತ ನನಗೆ ಫೋನಲ್ಲಿ ಹೇಳಿರ್ತಾರೆ ನಾನು ಬ ನಾನು ಬ ಬರ್ತೀನಿ ಅಂತ ಹೇಳಿರ್ತೀನಿ ಅವ್ರಿಗೆ ಏಕಾಗಿ ಭಾನುವಾರ ನನ್ನ ಮನೆಗೆ ಅವರು ನನಗೆ ಕರ್ಕೊಂಡು ಹೋಗಿರ್ತಾರೆ ಬಲವಂತವಾಗಿ ನನ್ನ ಹೋಗ್ತಾ ಕಾರಲ್ಲೇ ದಾರೀಲೇ ಒಂದು ಮೊಬೈಲ್ ನನ್ನ ಕಿತ್ಕೊಳ್ತಾರೆ ನಂದು ಮತ್ತು ಇನ್ನೊಂದು ಮೊಬೈಲ್ ಇರ್ತದೆ ಅದು ಸ್ಟೇಷನ್ಗೆ ಹೋಗಿದ ತಕ್ಷಣ ನನ್ನ ಮೊಬೈಲು ನನ್ನ ಪರ್ಸು ಮತ್ತು ನನ್ನ ಕೈಯಲ್ಲಿರುವಂಥ ಒಂದು ನನ್ನ ಒಂದು ಒಂದು ದಾರ ಎಲ್ಲ ಸಮೇತ ಕತ್ತರಿಲಿ ಕಟ್ ಮಾಡಿ ನನ್ನ ಏಕಾಕಿ ನನ್ನ ಸೆಲ್ಲೋಗಿ ನಿಂತ್ಕೊಳ್ಳೋಕೆ ಹೇಳ್ತಾರೆ ನಾನು ಅವ್ರು ಕೇಳಿದ್ರೆ ನಾನೇ ಸರ್ ಸೆಲ್ಲ ನಿಂತ್ಕೊಳ್ಬೇಕು ನೀವು ನಾನು ಕರ್ಕೊಂಬಂದಿದ್ದು ಯಾವ ಉದ್ದೇಶದಲ್ಲಿ ನಾನು ಹೇಳಿಕೆ ತೊಳಗ್ತೇನೆ ನೋಡಿ ನಾನು ಜಡ್ಮೆಂಟ್ ಕಾಪಿ ಕೋರ್ಟಲ್ಲಿರೋ ಕೇಸ್ ಅಂತ ಕಾಪಿ ಅಂತ ತೋರಿಸ್ತೀನಿ ನಾನು ಅವ್ರಿಗೆ ಬೋನ್ಸ್ ಆಗಿರೋದೆಲ್ಲ ಒಂದು ಕಾಪಿ ತೋರಿಸ್ತೀವಿ ಅವ್ರಿಗೆ ಅವ್ರು ಯಾವುದೂ ಅವರು ನೋಡ್ದೆ ಅದೊಂದು ತೆಗ್ದು ಒಳಗಡೆ ಎಸ್ತಿ ಅವರು ಸೀದಾ ಏಕೆ ಹೋಗಿ ಕೇಳ್ತಾರೆ ರಜತ್ ಅವರೇ ಈಗ ಮೈಸೂರಲ್ಲಿ ಈಗ ಸುದ್ದಿಗೋಷ್ಠಿಯನ್ನು ಮಾಡಿದ್ರು ನೀನಸಮ್ಮ ಅಶ್ವಥ್ ಅವರು ಅಲ್ಲಿ ಕೆಲವೊಂದು ಆರೋಪಗಳನ್ನು ನಿಮ್ಮ ಮೇಲೆ ಮಾಡಿದ್ದಾರೆ ಅವರು ನಾವು ಕೂಡ ಅವರ ಜೊತೆ ನೇರವಾಗಿ ಮಾತನಾಡಿದ್ವಿ ಏನು ಅಂತಂದರೆ ಇವಾಗ ರಜತ್ ಅವರು ಸುಖ ಸುಮ್ಮನೆ ನನ್ನ ಮೇಲೆ ಆರೋಪಗಳನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ಕೆಲವೊಂದು ಸಲ ನನಗೆ ಕಾಲ್ ಮಾಡಿ ತೊಂದರೆ ಕೊಟ್ಟಂಥ ಉದಾಹರಣೆಗಳು ಇದೆ ನನ್ನ ಬಳಿ ಕೆಲವು ಕಾಲ್ ರೆಕಾರ್ಡ್ಗೆ ಸಂಬಂಧಪಟ್ಟಂಥ ಮಾಹಿತಿ ಕೂಡ ನನ್ನ ಬಳಿ ಇದೆ ಅಂತಕ್ಕಂಥ ಒಂದು ಮಾಹಿತಿ ಹೇಳಿದರು ಅದಕ್ಕೆ ನಿಮ್ಮ ರಿಯಾಕ್ಷನ್ನು ಸರ್ ನಾನು ಅವ್ರಿಗೆ ಯಾಕೆ ಸುಖಾಸುಮ್ನೆ ನಾನು ಅವರಿಗೆ ತೊಂದರೆ ಕೊಡಲಿ ನಾನು ಅವ್ರಿಗೆ ನನ್ನ ಹತ್ರ ಹಣ ಪಟ್ಕೊಂಡು ಪಾರ್ಟ್ನರ್ಶಿಪ್ ಡೀಟ್ ಮಾಡ್ತೀನಿ ಅಂತೇಳಿ ಯಾವುದೂ ಮಾಡಿದೆ ಹಣ ಹಿಂತಿರ್ಗಿಸ್ದೆ ಚೆಕ್ ಬೋನ್ಸ್ ಆಗಿ ಮತ್ತು ನಾನು ಮೈಸೂರು ಬರೋ ಕೇಳೋರು ಬನ್ನೂರು ಬರೋ ಕೇಳೋರು ಭಾರನ್ನ ದುಡ್ಡು ಕೊಡ್ತೀನಿ ಅಂತ ಫಾರ್ಮಸ್ ಹತ್ರ ನಾನು ಇಲ್ಲಿಂದ ನಾನು ಅಲ್ಲವ್ರ್ಗೆ ಹೋದಾಗ ಅವ್ರು ಫೋನ್ಗಳೇ ತೆಗೀತಾ ಇರಲ್ಲ ಮನೇಲಿರ್ತಾಯಿರಲಿಲ್ಲ ಎಸ್ ಎಮ್ ಎಸ್ ಮಾಡಿದ್ರೆ ಯಾವುದಕ್ಕೂ ರಿಪ್ಲೈ ಮಾಡ್ತಿಲ್ಲ ಆಗ ನಾನು ವಿಧಿಯಲ್ಲಿ ಏನು ಮಾಡ್ತಿದ್ದೆ ನಾನು ವಾಟ್ಸಪ್ಪಲ್ಲಿ ನಾನು ವಾಯ್ಸ್ ಮೇಲಲ್ಲಿ ಕಳಿಸಿದೆ ಅವ್ರಿಗೆ ಬಟ್ ನನ್ನ ಕಮ್ಯುನಿಕೇಶನ್ ಬೇಕಲ್ಲ ನನಗೆ ಅವ್ರಿಗೆ ನಾನು ಹಣ ಕೊಟ್ಟಿದ್ದೆ ನನ್ನ ಹೊಟ್ಟೆ ಉರಿತಿದೆ ನನಗೆ ನಾನು ಅದಕ್ಕೆ ಬೈದಿದ್ದೀನಿ ನನ್ನಲ್ಲಿ ಬೈದಿದ್ದೀನಿ ಹೊರತು ನಾನು ಯಾಕೆ ನನಗೆ ಈ ರೀತಿ ಅನ್ಯಾಯ ಮಾಡ್ತಿದ್ದೀರಾ ನಿಮಗೇನೋ ಅನ್ಯಾಯ ಮಾಡಿದ್ದೀನಿ ನಿಮ್ಮ ಹತ್ರ ಏನಾದರೂ ಒಂದು ರೂಪಾಯಿ ಬಡ್ಡಿ ಪಡ್ಕೊಂಡಿದ್ದೆ ಅಲ್ಲಿ ನಾನು ಏನಿದ್ರು ನನಗೆ ಹಣ ವಾಪಸ್ ಮಾಡಿದ್ದು ನನಗೆ ನಾನು ನೀವು ಕೊಡೋರು ನಾನು ಹೋಗಲ್ಲ ಅಂತ ನಾನು ಅವ್ರು ಹೇಳಿರ್ತೀನಿ ನಾನು ಅವರಿಗೆ ಅವ್ರು ಅದಕ್ಕೆ ಅದಕ್ಕೂ ಯಾವುದಕ್ಕೂ ಉತ್ತರ ಕೊಡಲ್ಲ ಬಟ್ ನನಗೆ ಆಮೇಲೆ ಏನು ಮಾಡ್ತಾರೆ ನಾನು ವಾಟ್ಸಪ್ನು ಬ್ಲಾಕ್ ಮಾಡ್ತಾರೆ ಅವರು ಮತ್ತು ನಮ್ಮ ಸ್ನೇಹಿತರ ಮುಖಾಂತರ ಅವ್ರ ಮೊಬೈಲನ್ನು ನಾನು ವಾಟ್ಸ್ ವಾಯ್ಸ್ ಮೇಲೆ ಕಳಿಸ್ತೀನಿ ನನ್ನಲ್ಲಿ ನಾನು ಕಮ್ಯುನಿಕೇಟ್ ಮಾಡ್ಬೇಕಾದ್ರೆ ನನಗೆ ಇದ್ದಿದ್ದು ಅದು ಒಂದೇ ದಾರಿ ಮತ್ತು ಅವರು ಮಾಧ್ಯಮದಲ್ಲಿ ಹೇಳಿದ್ದಾರೆ ನಾನು ಧಮಕಿ ಕೊಟ್ಟು ನಾನು ದಮಕಿ ಹಾಕಿದ್ದೀನಿ ನನ್ನ ಮರ್ಡರ್ ಮಾಡ್ತೀನಿ ಅಂತ ಹೇಳಿದರೆ ಈ ರೀತಿ ಮಾಹಿತಿ ನಾನು ಕೇಳಿದ್ದೀನಿ ಅದು ಯಾವುದೇ ಆದ್ರೂ ಸಾಕ್ಷಿ ಅವರಿಗೆ ತ ಪ್ರೊಡ್ಯೂಸ್ ಮಾಡೋಕೇಳಿ ಅವ್ರಿಗೆ ಎಲ್ಲ ಹೇಳ್ತಾರೆ ನಾನು ಅದಕ್ಕೆ ಬರೋಕ್ಕೆ ನಾನು ರೆಡಿ ಇದ್ದೀನಿ ನನ್ನಲ್ಲಿ ಮತ್ತು ಅವ್ರ ವಾಯ್ಸ್ ಮೇಲೆ ಅದು ಬಿಟ್ಟರೆ ಬೇರೆ ಇನ್ನು ಯಾವುದೂ ನಾನು ಕಳಿಸಿಲ್ಲ ನಾನು ಅವ್ರಿಗೆ ಓಕೆ ಥ್ಯಾಂಕ್ ಯು ಇವಿಷ್ಟು ಕೂಡ ನೀನಾಸಂ ಅಶ್ವಥ್ ಅವರ ವಿರುದ್ಧವಾಗಿ ಕಂಪ್ಲೇಂಟನ್ನು ಕೊಟ್ಟಿರುವಂತಹ ರಜತ್ ದ್ವಾರಕಾ ಅವರ ಒಂದು ಸ್ಪಷ್ಟೀಕರಣ ಒಂದು ಕಡೆ ನೀನಾಸಂ ಅಶ್ವಥ್ ಅವರು ತನ್ನ ಬಳಿ ಮಹತ್ವದ ದಾಖಲೆಗಳಿದೆ ನನಗೆ ಟೈಮ್ ಸರಿಯಾಗಿ ಬಂದಾಗ ನಾನು ಮಾಧ್ಯಮದವರ ಮುಂದೆ ಅದನ್ನು ಇಟ್ಕೊಂಡು ಬರ್ತೀನಿ ಅಂತಕ್ಕಂಥ ಹೇಳಿಕೆಯನ್ನು ಕೊಟ್ಟಿದ್ದರು ಈಗ ಬೆಂಗಳೂರಿನಲ್ಲಿ ರಜತ್ ದ್ವಾರಕಾ ಅವರು ಕೂಡ ಕೆಲವೊಂದು ಈ ಕೇಸ್ಗೆ ಸಂಬಂಧಪಟ್ಟಂತೆ ಮಹತ್ವದ ದಾಖಲೆಗಳನ್ನು ಈಗ ಮಾಧ್ಯಮದವರ ಮುಂದೆ ಇಟ್ಟಿದ್ದಾರೆ ಈ ಒಂದು ಜಗಳಗಳು ಯಾವ ರೀತಿಯಾಗಿ ಕಾನೂನಾತ್ಮಕವಾಗಿ ಸುಖಾಂತ್ಯ ಕಾಣ ಅಂತ ನೀನಾಸಮ್ಮ ಅಶ್ವತ್ ಅವರು ಒಂದು ಪ್ರತಿಕ್ರಿಯೆ ನೀಡ ಆದ್ಮೇಲೆ ನಮಗೆ ಸಿಗುವಂತದ್ದು ಕ್ಯಾಮ್ರಾ ಪರ್ಸನ್ ಸೂರ್ಯಪ್ರಕಾಶ್ ಜೊತೆ ಮಾವಳ್ಳಿ ಕಾರ್ತಿಕ್ ಪ್ರಜಾ ಟಿವಿ ಬೆಂಗಳೂರು